ಪ್ರೀತಿ ವೀಕ್ಷಕರೇ ನೇಚರ್ ಲೈಫ್ ಡಿ ಕೆ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ಮೂವತ್ತು ವಯಸ್ಸು ದಾಟಿದ ನಂತರ ನಮ್ಮ ಮನಸ್ಸಿನಲ್ಲಿ ಆಗುವ ಕೆಲವೊಂದು ಯೋಚನೆಗಳ ಬದಲಾವಣೆಗಳನ್ನ ಏನು ಎಂಬುದನ್ನ ಇವತ್ತು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಪ್ರತಿ ಒಂದು ವಿಡಿಯೋ ಸಹ ನಿಮ್ಗೆ ಸಿಗತ್ತೆ ನಿಮಗೆ ಇಷ್ಟವಾದ ವಿಡಿಯೋವನ್ನ ನೀವು ನೋಡಿಕೊಳ್ಳಬಹುದು ಜೀವನದ ಪ್ರತಿ ಹಂತದಲ್ಲೂ ನಾವು ಒಂದಲ್ಲ ಒಂದು ರೀತಿಯ ಪಾಠಗಳನ್ನ ಕಲಿಯುತ್ತಲೇ ಇರುತ್ತೇವೆ ಆದರೆ ಮೂವತ್ತು ವರ್ಷ ದಾಟಿದ ನಂತರ ಅದೆಷ್ಟು ಜೀವನದ ಪಾಠಗಳನ್ನ ನೀವು ಕಲಿತುಕೊಳ್ಳುತ್ತೀರಾ ಇದರಲ್ಲಿ ಮುಖ್ಯವಾಗಿ ನೋಡುವುದಾದರೆ ಆರೋಗ್ಯದ ಮಹತ್ವ ಈ ಮೊದಲು ಆರೋಗ್ಯದ ಬಗ್ಗೆ ಹೆಚ್ಚು ಯೋಚಿಸದ ನೀವು ಮವತ್ತು ದಾಟಿದ ಹಾಗೆ ಆರೋಗ್ಯದ ಕಾಳಜಿಯನ್ನು ವಹಿಸಲು ನೀವು ಪ್ರಾರಂಭಿಸುವಿರಿ ಆರೋಗ್ಯವಲ್ಲದೆ ಬೇರೆ ಯಾವುದು ಮುಖ್ಯ ಅಲ್ಲ ಎಂಬುದು ನಿಮಗೆ ಆ ಹೊತ್ತಿನಿಂದಲೇ ಅರಿವು ಮೂಡುತ್ತಾ ಹೋಗುತ್ತದೆ ಇಷ್ಟಪಡುವುದು ಇದಕ್ಕೂ ಮೊದಲು ಎಲ್ಲರೂ ನಮ್ಮನ್ನ ಇಷ್ಟಪಡಬೇಕು ನಮ್ಮನ್ನ ಪ್ರೀತಿಸಬೇಕು ನಮ್ಮನ್ನ ಅಚ್ಚುಮೆಚ್ಚಿನಿಂದ ಮಾತನಾಡಿಸಬೇಕು ಅಂದುಕೊಳ್ಳುತ್ತಿರುವವರು ನೀವು ಮವತ್ತು ದಾಟಿದ ಮೇಲೆ ಅದರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸಿಕೊಳ್ಳದೆ ಯಾರು ಪ್ರೀತಿಸಿದರೆಷ್ಟು ಬಿಟ್ಟರೆಷ್ಟು ಎಲ್ಲರೂ ನಮ್ಮನ್ನ ಪ್ರೀತಿಸಬೇಕು ಗೌರವಿಸಬೇಕು ಅನ್ನುವ ಅಗತ್ಯವಿಲ್ಲ ಎಂಬುವ ಮಟ್ಟಿಗೆ ನೀವು ಬಂದು ಬಿಡುತ್ತೀರಿ ಪರಿಪೂರ್ಣರಲ್ಲ ಇದಕ್ಕೂ ಮೊದಲು ಎಲ್ಲಾ ವಿಷಯದಲ್ಲೂ ನಾನು ಪರಿಪೂರ್ಣತೆ ಇರಬೇಕು ಎಂದು ಬಯಸುವುದು ಸಾಮಾನ್ಯವಾಗಿ ಇತ್ತು ಆದರೆ ಈವಾಗ ನಾನು ಎಂದಿಗೂ ಪರಿಪೂರ್ಣನಲ್ಲ ಹಾಗೂ ಕೆಟ್ಟ ನಿರ್ಧಾರಗಳನ್ನ ತಪ್ಪು ಯೋಚನೆಗಳನ್ನ ಮಾಡುತ್ತಾ ಇರುತ್ತೇನೆ ಎಂಬುದು ನಮಗೆ ಆವಾಗ ಅರ್ಥವಾಗುತ್ತದೆ ಪ್ರಬುದ್ಧತೆ ನಮ್ಮ ಪ್ರತಿಯೊಂದು ಸಮಸ್ಯೆಯನ್ನ ಬೇರೆಯೊಬ್ಬರು ಪರಿಹರಿಸಲು ಸಾಧ್ಯವಿಲ್ಲ ತಮ್ಮ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಲು ತಾವು ಹೇಗೆ ಮಾತನಾಡಬೇಕು ಎನ್ನುವ ಪ್ರಾಬುದ್ಧತೆ ನಮಗೆ ಬೆಳೆಯುತ್ತದೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅನ್ನೋದು ಎಲ್ಲರಿಗೂ ಸಿಗಬೇಕಾದ ಒಂದು ವಿಷಯ ಆದರೆ ಕೆಲವೊಮ್ಮೆ ಕಟ್ಟುನಿಟ್ಟಿನ ನಿಯಮಕ್ಕೆ ಸಿಕ್ಕಿ ಹಾಕಿಕೊಂಡು ಅದರಿಂದ ಹೊರಬರಕಾಗದೆ ಸ್ವಾತಂತ್ರ್ಯವನ್ನೇ ನಾವು ಕಳೆದುಕೊಳ್ಳುತ್ತೇವೆ ಆದರೆ ಮೂವತ್ತು ವಯಸ್ಸಿನ ನಂತರ ಅದು ತಾನಾಗೆ ತಾನು ಬಂದು ಅದರ ಮಿತಿಯಲ್ಲಿ ನಾವು ಸ್ವಾತಂತ್ರ್ಯವನ್ನ ಪಡೆದುಕೊಳ್ಳುತ್ತೇವೆ ಕ್ಷಮಿಸುವುದು ಮೊದಲು ಸಣ್ಣ ಪುಟ್ಟ ವಿಷಯಕ್ಕೂ ಹಗೆತನ ಅಥವಾ ಸೇಡು ಸಾಧಿಸುತ್ತಿರುವ ನಾವು ಈಗ ಯಾರು ಅದೆಷ್ಟೇ ನೋವು ಮಾಡಿದರೂ ದ್ವೇಷತನ ಸಾಧಿಸದೆ ಕ್ಷಮಿಸುವುದನ್ನ ಕಲಿಯುತ್ತೀರಿ ಏಕೆಂದರೆ ನಿಮಗೆ ಇವಾಗ ನಮ್ಮ ಮನಸ್ಸಿನ ನೆಮ್ಮದಿಯೇ ನಿಮಗೆ ಮುಖ್ಯವಾಗಿ ಇರುತ್ತದೆ ಹಣವನ್ನ ಉಳಿಸುವುದು ಮೊದಲು ನೀವು ಹಣವನ್ನ ಯಾವುದಕ್ಕೆ ಬೇಕು ಬೇಡ ಎಂದು ಯೋಚಿಸದೆ ಹಣವನ್ನು ಸುಮ್ಮನೆ ಸುಮ್ಮನೆ ಖರ್ಚು ಮಾಡುತ್ತಾ ಇರುತ್ತೀರಿ ಆದರೆ ಈ ವಯಸ್ಸು ದಾಟಿದ ನಂತರ ನಮಗೆ ಹಣದ ಮಹತ್ವ ಕೂಡ ತಿಳಿದು ಅದನ್ನು ಉಳಿತಾಯ ಮಾಡುವ ಗುಣಗಳನ್ನ ಕೂಡ ನೀವು ಬೆಳೆಸಿಕೊಳ್ಳುತ್ತೀರಿ ಒಪ್ಪಿಕೊಳ್ಳುವಿಕೆ ಮೊದಲು ಒಂದು ಪ್ಲೇಸ್ ನೋಡಿದಾಗ ಇನ್ನೊಂದು ಪ್ಲೇಸ್ ನೋಡಬೇಕು ಎಂಬುವ ಆಸೆ ಇಲ್ಲ ಒಂದು ತೆಗೆದುಕೊಂಡ ನಂತರ ಇನ್ನೊಂದು ತೆಗೆದುಕೊಳ್ಳಬೇಕು ಎಂಬ ಅತಿಯಾಸೆಯೂ ಕೂಡ ಇರುತ್ತದೆ ಆದರೆ ಈ ವಯಸ್ಸನ್ನ ದಾಟಿದ ನಂತರ ನಿಮಗೆ ಯಾವುದರಲ್ಲಿ ಏನು ಸಿಗುತ್ತದೆಯೋ ಅದನ್ನೇ ನೀವು ತೃಪ್ತಿಯಿಂದ ಒಪ್ಪಿಕೊಳ್ಳುವ ಭಾವನೆ ನಮ್ಮದಾಗಿ ಇರುತ್ತದೆ ಈ ರೀತಿಯಾಗಿ ಮೂವತ್ತು ವರ್ಷ ದಾಟಿದ ನಂತರ ಸ್ವಲ್ಪವಾದರೂ ನಮ್ಮ ಯೋಚನೆಗಳಲ್ಲಿ ಬದಲಾವಣೆ ಕಂಡುಬರುವುದಂತೂ ಖಂಡಿತ ಬದಲಾವಣೆಯೇ ಜಗತ್ತಿನ ನಿಯಮ ಅಂತ ಹಾಗೆ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲಿ ಬದಲಾವಣೆಯನ್ನು ನಾವು ಮಾಡಿಕೊಂಡು ನಮ್ಮ ನೆಮ್ಮದಿಯನ್ನ ನಾವೇ ಹುಡುಕಿಕೊಳ್ಳಬೇಕಾಗುತ್ತದೆ ಹಾಗಾಗಿ ಎಲ್ಲರೂ ನೆಮ್ಮದಿಗಾಗಿ ಕೆಲವೊಂದು ಆಸೆಗಳನ್ನು ಕೂಡ ತ್ಯಜಿಸಲೇಬೇಕಾಗುತ್ತದೆ ಇದೆಲ್ಲವನ್ನ ಒಪ್ಪಿಕೊಳ್ಳುವ ಮನಸ್ಸು ನಮ್ಮಲ್ಲಿ ಇದ್ದಾಗ ನಾವು ನಮ್ಮ ಆರೋಗ್ಯವನ್ನು ನೆಮ್ಮದಿಯ ಜೀವನವನ್ನು ಕೂಡ ನಡೆಸಬಹುದು ಈ ಟಿಪ್ಸ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಇಷ್ಟ ಆದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ